वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಇದೆ, ಕಲಿಕಾ ಚೇತರಿಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಇಂದು ನವಿ ಕಕ್ಷಾ ಹಿಂದಿ 9ನೇ ತರಗತಿಯ ಹಿಂದಿ ವಿಷಯದಲ್ಲಿ ಅಧಿಗಮ್ ಪತ್ರ ಏಕೆ ಉತ್ತರ ಅಂತ ಇದೆ, ಕಲಿಕಾ ಹಾಳೆ 1ರ ಉತ್ತರಗಳು. ಅದರಲ್ಲಿ ಇವತ್ತು ಇತ್ತಿದ್ದು ಗತಿವಿಧಿ 3 ಔರ್ 4 ಅಂದ್ರೆ ಚಟುವಟಿಕೆ 3 ಮತ್ತು 4 ಮತ್ತು ಮೌಲ್ಯಾಂಕನ ಗತಿವಿಧಿ ಅಂದ್ರೆ ಮೌಲ್ಯಮಾಪನದ ಚಟುವಟಿಕೆಗಳ ಸಹಿತ ಉತ್ತರಗಳು ಈ ವಿಡಿಯೋದಲ್ಲಿ ಇದ್ದಾವೆ. ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಮೊದಲಿಗೆ ಸಿಗುತ್ತೆ. ಇದರ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಹಿಂದಿ ಇದ್ದಾವೆ, ಸಮಾಜ ವಿಜ್ಞಾನ ಇದೆ, ಓಕೆ, ಸೈನ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಹಾಡುಗಳ ಉತ್ತರಗಳ ವಿಡಿಯೋಗಳನ್ನು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಕಲಿಕಾ ಫಲ ಒಂದೇನಿತ್ತಂದರೆ ಕಹಾನಿ ಕವಿತಾ ಆದಿ ಪೂರ್ವಕ ಧ್ಯಾನ ಪೂರ್ವಕ ಸುನಕ ಜ್ಞಾನ ಪ್ರಾಪ್ತ ಕರೆಂಗಿ. ನೀವು ಕತೆ ಆಗಿರಬಹುದು, ಕವಿತೆಗಳನ್ನು ಗಮನವಿಟ್ಟು ಕೇಳಿದ ನಂತರ ನೀವು ಜ್ಞಾನವನ್ನು ಪಡೀತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಒಂದು ಇತ್ತು. ಗತಿವಿಧಿ 3 ಅಂದರೆ ಚಟುವಟಿಕೆ 3 ಕಹಾನಿ ಪಡನ ಔರ್ ಸಮಜ್ನ. ಸೊ ನೀವುಗಳು ಕಥೆಯನ್ನು ಓದ್ತೀರಿ ಮತ್ತು ತಿಳಿದುಕೊಳ್ತೀರಿ ಅಂತಕ್ಕಂಥದ್ದಿತ್ತು. ಕಥೆಯನ್ನು ನಿಮ್ಮ ಶಿಕ್ಷಕರು ಸೊ ಈಗಾಗಲೇ ನಿಮ್ಗೆ ಅದನ್ನು ಹೇಳಿರ್ತಾರೆ, ಅದರ ಮೇಲೆ ಮುಂದೆ ಈ ಚಟುವಟಿಕೆಗಳನ್ನು ನೀವು ಮಾಡಬೇಕು. ಅಭ್ಯಾಸ 1.8 ಆ ಕಥೆಯನ್ನು ಕೇಳಿದ ನಂತರ ಅಭ್ಯಾಸ 1.8ರಲ್ಲಿ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಬತಾಯಿ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಡಬೇಕು. ಸೊ ಫಸ್ಟ್ ಕ್ವಶನ್ ಇತ್ತು, ದೋನೋ ಬಿಲ್ಲಿಯೋಕೆ ಬೀಚ್ ಜಗಳೇ ಕಾ ಕಾರಣ ಕ್ಯಾ ಥಾ. ಸೊ ಎರಡು ಬೆಕ್ಕುಗಳ ಒಂದು ನಡುವೆ ಜಗಳಕ್ಕೆ ಕಾರಣ ಏನು ಅಂತ ಕೇಳಿದ್ರು, ರೋಟಿ ಕಾ ಟುಕಡ. ಸೊ ಏನು ಒಂದು ರೊಟ್ಟಿಯ ತುಣುಕು ಭಾಗ ಇತ್ತಲ್ಲ, ಅದೇ ಏನಾಗಿತ್ತಪ್ಪ ಅಂದ್ರೆ ಎರಡು ಬಿಲ್ಲಿ ಇಟ್ ಮೀನ್ಸ್ ಬೆಕ್ಕುಗಳ ನಡುವೆ ಸಂಘರ್ಷಕ್ಕೆ ಜಗಳಕ್ಕೆ ಕಾರಣ ಆಗಿತ್ತು. ಪ್ರಶ್ನೆದು ಬಿಲ್ಲಿಯೋಕೆ ಜಗಳೆ ಕೋ ಕಿಸ್ನೆ ದೇಖಾ. ಆ ಬೆಕ್ಕುಗಳ ಜಗಳವನ್ನ ಯಾರು ನೋಡಿದ್ರು ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಬಂದರ್ ಅಂದ್ರೆ ಮಂಗ. ಪ್ರಶ್ನೆ 3, ಬಂದರ್ನೆ ರೊಟ್ಟಿ ಕೆ ಟುಕಡೆ ಕರ್ಕೆ ಕಿಸ್ ಪರ್ ರಕಾ. ಸೊ ಮಂಗ ಆ ಒಂದು ರೊಟ್ಟಿಯ ತುಣುಕನ್ನ ಮಾಡಿ ಎದರಲ್ಲಿ ಹಾಕಿತ್ತು ಅಂತ ಇದೆ. ಸೊ ತರಾಜುಕೆ ಪಲ್ಲಡೆ ಪರ್ ಅಂದ್ರೆ ತಕ್ಕಡಿಯ ಒಂದು ಏನ್ ಪಲ್ಲಡೆ ಅಂತ ಕರೀತಾರಲ್ಲ ಆ ಭಾಗಗಳಿದ್ದಾವಲ್ಲ ಅದರ ಮೇಲೆ ಅದೇನ್ ಮಾಡ್ತದಪ್ಪ ಅಂದ್ರೆ ತಕ್ಕಡಿಯ ಒಂದು ಬಟ್ಟಲಲ್ಲಿ ಅದನ್ನೇ ಹಾಕ್ತದ. ಸೊ ಅಭ್ಯಾಸ 1.9 ನೋಡಿ, ಬತಾಯೇ ಇನ್ ಚಿತ್ರೋಮೆ ಕ್ಯಾ ಕ್ಯಾ ದಿಖಾಯಿ ದೇ ರಹಾ ಹೇ, ಇನ್ ಚಿತ್ರೋಕೋ ದೇಖರ್ ಕಹಾನಿ ಬತಾಯಿ. ಈ ಚಿತ್ರದಲ್ಲಿ ನಿಮ್ಗೆ ಏನೇನು ನೋಡ್ಲಿಕ್ಕೆ ಸಿಗ್ತದೆ ಅಂತ ಕೇಳಿದ್ದಾರೆ. ಮತ್ತೇನು ಕೇಳಿದ್ದಾರೆ, ಇನ್ ಚಿತ್ರೋಕೋ ದೇಖರ್ ಕಹಾನಿ ಬತಾಯಿ. ಸೊ ಚಿತ್ರ ನೋಡಿ ಕಥೆಯನ್ನು ನಿಮ್ಗೆ ಹನಿಲಿಕ್ಕೆ ಕಥೆಯನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಆಲ್ರೆಡಿ ಇದನ್ನು ನೀವು 8ನೇ ತರಗತಿಯ ಬಂದರ್ ಬಾಂಟ್ ಅಂತಕ್ಕಂಥ ಪದ್ಯವನ್ನು ಏನು ಮಾಡಿದ್ದೀರಿ ವಿದ್ಯಾರ್ಥಿಗಳೇ ಕೇಳಿದ್ದೀರಿ. ಅಲ್ಲಿಂದನೇ ನಾನು ಏನು ಮಾಡಿದ್ದೀನಿ, ಕಥೆಯನ್ನು ಮಾಡಿದ್ದೀನಿ. ಸೊ ನೋಡುವ ಏನಿದೆ ಅಂತ. ಮ್ಯಾವ್ ಮ್ಯಾವ್ ಕರ್ಕೆ ಬಿಲ್ಲಿ ಕಹಿಸೆ ರೋಟಿ ಉಟಾಕರ್ ಲಾಯಾ ಹೇ, ವಹ ದೇಕರ್ ದೂಸ್ರಿ ಬಿಲ್ಲಿ ಕುಚ್ ಅಕಡ್ ದಿಖಾಯಿ ಹೇ. ಬಿಲ್ಲಿ ಬೋಲಿ, ಯಹ ತೋ ಮೇರಿ ರೋಟಿ ಹೇ, ತು ಛೀನ್ ಕರ್ ಲಾಯಾ ಹೇ. ಮೇರಿ ರೋಟಿ ಮುಜೆ ದೇ ದೋ, ನಹೀ ತೋ ಝಗಡಾ ಮೇ ಲೋ ಕಹ ಕರ್ ಕಹತಾ ಹೇ. ಇಸ್ ಝಗಡೆ ಕೋ ಬಂದರ್ ನೇ ದೇಖತಾ ಹೇ, ಬಂದರ್ ತರಾಜು ಲೇಕರ್ ಆತಾ ಹೇ ಔರ್ ಕಹತಾ ಹೇ ಕಿ ಝಗಡಾ ಠೀಕ್ ನಹೀ ಹೇ, ಬಾಂಟ್ ಕರ್ ಖಾನಾ ಬಾತ್ ಸಹಿ ಹೇ. ಬಂದರ್ ರೋಟಿ ಕೆ ದೋ ಟುಕಡೆ ಕರ್ಕೆ ಪಲ್ಡೋ ಮೇ ರಖತಾ ಹೇ, ಅಧಿಕ ಟುಕಡಾ ಖಾತೆ ಹೀ ರಹ ಗಯಾ, ಶೇಷ ಮೇ ಥೋಡಿ ರೋಟಿ ಬಚ್ ಗಯಿ. ಬಂದರ್ ನೇ ಕಹಾ ಕಿ ಯಹ ತೋ ಮೇರಿ ಮಜ್ದೂರಿ ಹೇ, ಔರ್ ಇಸ್ಕೆ ಸಾಥ್ ಮೇರಿ ಆಶಾ ಭೀ ಪೂರಿ ಹುಯಿ. ದೋನೋ ಬಿಲ್ಲಿಯೋ ಕೋ ಅಂತ ಮೇ ಕುಚ್ ಭೀ ನಹೀ ಬಚ್ ಗಯಾ, ಝಗಡೆ ಮೇ ಸಬ್ ರೋಟಿ ಕೋ ಗವಾ ದಿಯಾ ಅಂತಕ್ಕಂಥದ್ದು ಎರಡು ಬೆಕ್ಕು ಮತ್ತು ಮಂಗ ಇದರ ಕಥೆಯನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮ್ಮ 8ನೇ ತರಗತಿಯ ಬಂದರ್ ಬಾಂಟ್ ಅಂತಕ್ಕಂಥ ಪದ್ಯವನ್ನು ನೋಡಿ ಅದರ ಮೇಲೆ ಕಥೆಯೇನಿದೆ. ಸೊ ಇನ್ನೊಂದು ಸಾರಿ ಕೇಳಿದರೆ ಕಥೆ ತಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಮುಂದೆ ಹೋಗುವ ಅಭ್ಯಾಸ 1.10 ಅಲ್ಲಿ ಏನಿದೆ ನೋಡಿ, ಬಂದರ್ ಬಾಂಟ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಕ್ ಮಿಲ್ತಿ ಹೇ. ಈ ಬಂದರ್ ಬಾಂಟ್ ಅಂತಕ್ಕಂಥ ಕಥೆಯನ್ನು ಕೇಳಿದ್ರಿ, ಇದರಿಂದ ನಿಮ್ಗೆ ಏನು ಕಲೀಲಿಕ್ಕೆ ಸಿಗ್ತದೆ ಅಂತ ತಮ್ಗೆ ಏನು ಮಾಡಿದ್ದಾರೆ, ಒಂದು ಮೌಖಿಕವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಇದೆ, ದೋ ವ್ಯಕ್ತಿಯೋಕೆ ಝಗಡ್ನೆ ಸೆ ತೀಸರೆ ಕಾ ಲಾಭ ಹೋತಾ ಹೇ. ಇಬ್ಬರು ವ್ಯಕ್ತಿಗಳು ಪರಸ್ಪರ ಜಗಳಾಡೋದ್ರಿಂದ ಅದರ ಲಾಭ ಎಷ್ಟನೇದವನಿಗೆ ಆಗ್ತದೆ, ಮೂರನೇಯವನಿಗೆ ಲಾಭ ಆಗ್ತದೆ ಅಂತಕ್ಕಂಥದ್ದು ನೀವು ಈ ಬಂದರ್ ಬಾಂಟ್ ಅಂತಕ್ಕಂಥ ಕಥೆಯನ್ನು ಕೇಳಿದ ನಂತರ ನಿಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಆ ಮೌಲ್ಯ ನಿಮಗೆ ಸಿಗ್ತದೆ ಕಲೀಲಿಕ್ಕೆ.
सो गतिविधि चार सो इन मुद्दे चटवटिके नाल्किदे सुनना समझना और बोलना ताव केळबेकु तिळिदुकोळ्ळबेकु ಮತ್ತು ಮಾತನಾಡಬೇಕು ಅಂತಕ್ಕಂಥದ್ದು ಈ ಚಟುವಟಿಕೆಯ ಆಶಯ ಇತ್ತು. ಅಭ್ಯಾಸ 1.11 ಏಕ್ ಬಿಂದು ಗ್ಯಾರಹ ಆಯೇ ಹಮ್ ಸಬ್ ಮಿಲ್ಕರ್ ಇನ್ ಮಹಾನ್ ವ್ಯಕ್ತಿಯೋ ಕೆ ಬಾರೇ ಮೇ ಚರ್ಚಾ ಕರಿ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಈ ಮಹಾನ್ ವ್ಯಕ್ತಿಗಳ ಕುರಿತು ಚರ್ಚೆಯನ್ನು ಮಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೂಚನಾ ಏನು ಕೊಟ್ಟಿದ್ದಾರೆ, ಆಟ್ವೀ ಕಕ್ಷಾ ಕಾ ಪಾಠ ಮಹಾತ್ಮ ಗಾಂಧಿ ಪರ್ ಆಧಾರಿ. ಸೊ ನಾವೇನು ಮಾಡಬೇಕು, ನಮಗೆ 8ನೇ ತರಗತಿಗೆ ಮಹಾತ್ಮ ಗಾಂಧಿ ಅಂತಕ್ಕಂಥ ಒಂದು ಪಾಠ ಇದೆಯಲ್ಲ, ಅದರ ಆಧಾರ ಮೇಲೆ ತಾವು ಚರ್ಚೆಯನ್ನು ಮಾಡಬೇಕು. ಸೊ ಫಸ್ಟ್ ಯಾರ ಬಗ್ಗೆ ಮಾಡಬೇಕು, ಮಹಾತ್ಮ ಗಾಂಧಿ. ಏನು ಹೇಳ್ಬೋದು ಮಹಾತ್ಮ ಗಾಂಧಿ ಬಗ್ಗೆ ನಾವು, ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ಥೇ, ಸಾರೆ ದೇಶ ನೇನೇ ರಾಷ್ಟ್ರಪಿತ ಮಾನಾ, ಇನ್ನೀಕೆ ಪ್ರಯತ್ನ ಸೇ ಭಾರತ್ ಕೋ ಆಜಾದ್ ಮಿಲಾ, ಔರ್ ಮಹಾತ್ಮ ಗಾಂಧೀಜಿ ತ್ಯಾಗ ಔರ್ ತಪಸ್ಯಾ ಕೆ ಮೂರ್ತಿ ಥೇ, ಧರ್ಮ ಇನ್ಕಾ ಪ್ರಾಣ ರಹಾ ಔರ್ ಸತ್ಯ ಹೀ ಉನ್ಕಾ ಆತ್ಮ ಥಾ. ಸೊ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇಷ್ಟೊಂದು 5 ಸಾಲುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ, 8ನೇ ತರಗತಿಯ ಪುಸ್ತಕವನ್ನು ಓದಿದ ನಂತರ ಅಥವಾ ಅವರ ಒಂದು ಜೀವನ ಚರಿತ್ರನ ಕೇಳಿದ ನಂತರ, ಶಿಕ್ಷಕರಿದ ನಂತರ ಇಷ್ಟಾದರೂ ನಿಮಗೆ ಏನು ಮಾಡಬೇಕಿತ್ತು, ಒಂದು 5 ಸಾಲುಗಳನ್ನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಾವು ಬರಿಬೇಕಿತ್ತು, ಅದನ್ನು ಹೇಳಬೇಕಿತ್ತು. ಇನ್ನು 2ನೇ ವ್ಯಕ್ತಿ ಇದ್ದಾರೆ, ಸತ್ಯ ಹರಿಶ್ಚಂದ್ರ. ಏನಿದೆ ನೋಡಿ, ಗಾಂಧೀಜಿ ಬಚ್ಪನ್ ಮೇ ಸತ್ಯ ಹರಿಶ್ಚಂದ್ರ ನಾಟಕ ದೇಖಕರ್ ಸೋಚಾ ಹಿ ಹರ್ ಏಕೋ ಹರಿಶ್ಚಂದ್ರ ಕಿ ತರಹ ಸಂಕಟ ಸಹಕರ್ ಬಿ ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿ. ಸೊ ಗಾಂಧೀಜಿ ಅವರು ಬಾಲ್ಯದಾಗ ಹರಿಶ್ಚಂದ್ರ ಅಂತಕ್ಕಂಥ ನಾಟಕವನ್ನು ನೋಡ್ತಾರೆ. ಆವಾಗ ಅವ್ರು ತಿಳ್ಕೊತಾರಪ್ಪ ಅಂತಂದ್ರೆ, ಹರ್ ಏಕೋ ಪ್ರತಿಯೊಬ್ಬರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಹರಿಶ್ಚಂದ್ರನ ಹಾಗೆ ಸಮಸ್ಯೆಯನ್ನ ಇದ್ರೂ ಕೂಡ, ಸಮಸ್ಯೆಯನ್ನ ಸಹಿಸಿಕೊಂಡು ಕೂಡ ನಾವೇನ್ ಮಾಡ್ಬೇಕು, ಸತ್ಯತನವನ್ನೇ ಪ್ರಾಮಾಣಿಕತೆಯನ್ನೇ ನಾವು ಪಾಲನೆಯನ್ನ ಮಾಡಬೇಕು ಅನ್ನೋದು ಫಸ್ಟ್ ಪಾಯಿಂಟ್ ಇತ್ತು. ಸೆಕೆಂಡ್ ಅಲ್ಲಿ ಏನಿದೆ, ಬಚ್ಪನ್ ಮೇ ಹರಿಶ್ಚಂದ್ರ ಕಿ ಸತ್ಯ ಪ್ರೇಮ್ ಸೇ ಹಿ ಆಗೇ ಏ ಸತ್ಯ ತಪಸ್ವಿ ಬನ್ ಗೈ. ಸೊ ಮಹಾತ್ಮ ಗಾಂಧೀಜಿ ಅವರು ಬಾಲ್ಯದಲ್ಲಿ ಹರಿಶ್ಚಂದ್ರನ ಸತ್ಯ ಪ್ರೇಮವನ್ನ ತಿಳಿದುಕೊಂಡು ಅನ್ವಯಿಸಿಕೊಂಡು ಮುಂದೆ ಅವರೇ ಸತ್ಯದ ತಪಸ್ವಿಯಾಗಿ ಏನಾಗ್ತಾರಪ್ಪ ಅಂದ್ರೆ ಹೊರಹೊಮ್ಮತಾರೆ ಅಂತಕ್ಕಂಥದ್ದು. ಸೊ ಇಷ್ಟು ಸತ್ಯ ಹರಿಶ್ಚಂದ್ರನ ಬಗ್ಗೆ ತಾವುಗಳು 8ನೇ ತರಗತಿ ಪುಸ್ತಕ ನೋಡಿ ಬರಿಬೇಕಿತ್ತು. ಮೌಲ್ಯಾಂಕನ ಗತಿವಿಧಿ, ಇನ್ನು ಮುಂದೆ ಮೌಲ್ಯಮಾಪನ ಚಟುವಟಿಕೆ ಇದೆ. ಏನಿದೆ ನೋಡಿ, ಗತಿವಿಧಿ 1 ಚಟುವಟಿಕೆ 1 ಪ್ರಾರ್ಥನಾ ಗೀತಕ ಗಾಯನ್. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಪ್ರಾರ್ಥನಾ ಹಾಡನ್ನ ಹಾಡಬೇಕು. ಆಯೆ ಹಮ್ ಸಬ್ ಮಿಲ್ಕರ್ ಪ್ರಾರ್ಥನಾ ಗೀತಕ ಗಾಯನ್ ಕರೆ, ನಾವೆಲ್ಲರೂ ಸೇರ್ಕೊಂಡು ಏನ್ ಮಾಡ್ಬೇಕು, ಸಾಮೂಹಿಕವಾಗಿ ಈ ಹಾಡನ್ನು ಹಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಶಿಕ್ಷಕರು ಇದಕ್ಕೆ ಏನ್ ಮಾಡ್ತಾರೆ, ನಿಮ್ಗೆ ಮಧುರವಾಗಿರ್ತಕ್ಕಂಥ ಕಂಠದಿಂದ ಆಡಿಯೋದಿಂದ ಅಥವಾ ತರಗತಿಯಲ್ಲಿ ಯಾರಾದರೂ ಚೆನ್ನಾಗಿ ಹಾಡ್ತಾರೆ ಅವ್ರು ಹಾಡೋದನ್ನ ತಾವೇನ್ ಮಾಡ್ತಾರೆ, ತಮಗೆ ಕೇಳಲಿಕ್ಕೆ ಅವಕಾಶ ಕೊಡ್ತಾರೆ. ನೀವುಗಳು ವಿದ್ಯಾರ್ಥಿಗಳೇ ಚೆನ್ನಾಗಿ ಹಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ನೋಡುವ ಏನಿದೆ ಅಂತಕ್ಕಂಥದ್ದು ಪ್ರಾರ್ಥನಾ. ಇತನಿ ಶಕ್ತಿ ಹಮೇ ದೇನ ದಾತ ಮನ್ ಕಾ ವಿಶ್ವಾಸ ಕಮ್ಜೋರ್ ಹೋನ, ಹಮ್ ಚಲೆ ನೇಕ ರಾಸ್ತೆ ಪೆ ಹಮಸೆ ಭೂಲ ಕರ್ ಬಿ ಕೋಯಿ ಭೂಲ ಹೋನ, ದೂರ್ ಹೋ ಅಜ್ಞಾನ ಕೆ ಅಂಧೇರೆ ತೂ ಹಮೇ ಜ್ಞಾನ ಕಿ ರೋಶನಿ ದೇ, ಹರ್ ಬುರಾಯಿ ಸೆ ಬಚ್ ಕೆ ರಹೆ ಹಮ್ ಜಿತನಿ ಭೀ ದೆ ಬಲಿ ಜಿಂದಗಿ ದೆ, ಬೈರ್ ಹೋ ನಾ ಕಿಸಿ ಕಾ ಕಿಸಿ ಸೆ ಭಾವ ನಾ ಮನ್ ಮೇ ಬದಲೆ ಕಿ ಹೋ ನಾ, ಹಮ್ ನ ಸೋಚೆ ಹಮೇ ಕ್ಯಾ ಮಿಲಾ ಹೇ ಹಮ್ ಎ ಸೋಚೆ ಕಿಯಾ ಕ್ಯಾ ಹೇ ಅರ್ಪಣ, ಫೂಲ್ ಖುಷಿಯೋ ಕೆ ಬಾಂಟೆ ಸಭೀ ಕೋ ಸಬ್ ಕಾ ಜೀವನ್ ಭಿ ಬನ್ ಜಾಯೆ ಮಧುಬನ್, ಅಪನಿ ಕರುಣಾ ಕಾ ಜಲ್ ತೂ ಬಹಾ ಕೆ ಕರ ದೆ ಪಾವನ್ ಹರ್ ಏಕ್ ಮನ್ ಕಾ ಕೋನಾ ಅಂತಕ್ಕಂಥದ್ದು. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಾರ್ಥನಾ ಗೀತೆ ಇತ್ತು. ಸೊ ಇದನ್ನು ತಾವು ಹಾಡಿದರೆ ಸೊ ಶಿಕ್ಷಕರು ನಿಮ್ಮನ್ನು ಏನು ಮಾಡ್ತಾರಪ್ಪ ಅಂತಂದರೆ ಮೌಲ್ಯಮಾಪನದ ಚಟುವಟಿಕೆಯಲ್ಲಿ ಅದನ್ನು ನೋಡಿ ಅವರು ಸರಿಯಾಗಿ ಮೌಲ್ಯವನ್ನು ಮಾಡ್ತಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಚಟುವಟಿಕೆ 3 ಮತ್ತು ಚಟುವಟಿಕೆ 4 ಕಲಿಕಾ ಹಾಳೆ 1ಕ್ಕೆ ಸಂಬಂಧಪಟ್ಟಂತೆ ಇತ್ತು. ಸೊ ಒಟ್ಟಾರೆಯಾಗಿ ಕಲಿಕಾ ಫಲ 1ಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮುಗಿತು. ಮುಂದಿನ ಮತ್ತೆ ಕಲಿಕಾ ಫಲದೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.